ಇತ್ತೀಚಿನ ವರ್ಷಗಳಲ್ಲಿ ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹ ಅನೇಕ ಕಟ್ಟಡಗಳು ಶಿಥಿಲಾವಸ್ಥೆಯನ್ನ ತಲುಪಿದೆ ಅದನ್ನ ತೆರವು ಮಾಡ್ತಾ ಇಲ್ಲ ಬಿಬಿಎಂಪಿ ಅಂತ ಜನ ಹಿಡಿ ಶಾಪ ಹಾಕ್ತಾ ಇದ್ರು ನಮ್ಮ ಪ್ರಾಣಕ್ಕೆ ಅಪಾಯ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಬಿಬಿಎಂಪಿ ಕೊಡ್ತಾ ಇದ್ದಂತಹ ಸಬೂದೆ ಬೇರೆ ಬಿಬಿಎಂಪಿ ಹೇಳ್ತಾ ಇದ್ರು ನಾವು ಸರ್ವೆ ಮಾಡ್ತಾ ಇದೀವಿ ನೆಲಸಮ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಬಂದ್ರು ಆದ್ರೆ ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿತನ ತೋರಿಸಿದೆ ಅನ್ನೋದಕ್ಕೆ ಶಿವಾಜಿನಗರದ ಶಶು ಶಿಶು ವಿಹಾರದ ಕಟ್ಟಡವೇ ಕಾರಣ ಶಿಶು ವಿಹಾರದ ಕಟ್ಟಡ ಇದ್ದಕ್ಕಿದ್ದ ಹಾಗೆ ನಿನ್ನೆ ರಾತ್ರಿ ಯಾರು ಇಲ್ಲದ ಸಮಯದಲ್ಲಿ ಧಾರೆಗೆ ಉರುಳಿತು ಒಂದು ವೇಳೆ ಬೆಳಗಿನ ಸಮಯ ಆಗುತ್ತಿದ್ದರೆ ಎಂತಹ ದೊಡ್ಡ ಅನಾಹುತ ಆಗ್ತಾ ಇತ್ತು ಅಂತ ಜನ ಶಾಪವನ್ನ ಬಿಬಿಎಂಪಿಗೆ ಹಾಕ್ತಾ ಇದ್ದಾರೆ ರಾತ್ರೋರಾತ್ರಿ ಕುಸಿದು ಬಿದ್ದ ಬಿಬಿಎಂಪಿ ಸ್ಕೂಲ್ ಕೂದಲೆಳೆ ಅಂತರದಲ್ಲಿ ತಪ್ಪಿದ ದೊಡ್ಡ ಅನಾಹುತ ಬಿಬಿಎಂಪಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನ ಬಿಬಿಎಂಪಿ ನರ್ಸರಿ ಕಟ್ಟಡವೊಂದು ಧರೆಗೆ ಉರುಳಿದೆ ಶಿವಾಜಿನಗರದ ಕುಕ್ಸ್ ರೋಡ್ನ ಬಿ ಕ್ರಾಸ್ನಲ್ಲಿರುವ ಬಿಬಿಎಂಪಿಯ ನರ್ಸರಿ ಶಾಲೆ ನಿನ್ನೆ ದಡರಾತ್ರಿ ಏಕಾಏಕಿ ಧರೆಗೆ ಉರುಳಿದ್ದು ಅವಶೇಷಗಳ ಅಡಿಯಲ್ಲಿ ಸಿಕ್ಕು ಆಟೋ ಕಾರ್ ಜಖಮಿದೆ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ನಿರ್ಮಾಣ ಈ ಕಟ್ಟಡದಲ್ಲಿ ಸುಮಾರು ತೊಂಬತ್ತು ವಿದ್ಯಾರ್ಥಿಗಳು ದಾಖಲಾಗಿದ್ದು ಎಂಬತ್ತು ಮಕ್ಕಳು ಪ್ರತಿನಿತ್ಯ ಇದೇ ಕಟ್ಟಡದಲ್ಲಿ ಆಟಪಾಟ ಕಲಿತಾ ಇದ್ರು ಈ ಕಟ್ಟಡ ಶಿಥಿಲವಾಗಿರುವ ಬಗ್ಗೆ ಸ್ಥಳೀಯರು ಪಾಲಿಕೆಗೆ ದೂರು ಕೊಟ್ಟಿದ್ರು ಕಟ್ಟಡ ಸ್ಥಳಾಂತರ ಮಾಡದೆ ಪಾಲಿಕೆ ಸೈಲೆಂಟ್ ಆಗಿ ಇದ್ದಿದ್ದೇ ಘಟನೆಗೆ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ ಇಲ್ಲ ನಾವು ಮಕ್ಕಳಿಗೆ ಡ್ರಾಪ್ ಮಾಡೋಕೆ ಸ್ಕೂಲ್ ಬಂದಿದ್ವಿ ಸ್ಕೂಲ್ ಬಿದ್ದೋಗಿದೆ ಅಂತ ಟೀಚರ್ಸ್ ಹೇಳ್ತಿದ್ದಾರೆ ಹತ್ತು ಸಾರಿ ಕಂಪ್ಲೇಂಟ್ ಮಾಡಿದೀವಿ ಬಿಬಿಎಂಪಿ ಗೆ ಅಂತ ಸೊ ಹಂಗಂದ್ರೆ ಇದು ಬಿಬಿಎಂಪಿ ಇಂದ ನಿರ್ಲಕ್ಷಣದಿಂದ ಆಗಿರೋ ಕೆಲಸ ಇದು ಮಕ್ಕಳು ಇದ್ದು ಈ ತರ ಆಗಿದ್ರೆ ಈ ಅನಾಹುತಕ್ಕೆ ಯಾರು ಜವಾಬ್ದಾರಿ ತಗೊಳ ಗವರ್ನಮೆಂಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಬಿಬಿಎಂಪಿ ಆಗಲಿ ಬೆಸ್ಕಾಂ ಆಗಲಿ ಒಂದು ಅನಾಹುತ ನಡೀಬೇಕು ಅದ್ರ ಆದ್ಮೇಲೆ ಅವ್ರ ಬಂದು ಆಕ್ಷನ್ ತಗೊಳೋದು ನೀವು ಸಂನ ತಗೊಳ್ತಾ ಇರೋ ಕೆಲ್ಸಕ್ಕೆ ನಿಮ್ಗೆ ಯಾರಾದ್ರೂ ಸತ್ತ ಮೇಲೆ ನೀವು ಬಂದ ಕೆಲಸ ಮಾಡೋದಂತ ನಾವು ಕೇಳ್ತಾ ಇದ್ದೀವಿ ಶನಿವಾರ ಅಷ್ಟೇ ತರಗತಿ ಮುಗಿಸಿ ಬೀಗ ಹಾಕಿದ್ದ ಶಿಕ್ಷಕಿಯರು ಇವತ್ತು ಬೆಳಗ್ಗೆ ಇಡೀ ಕಟ್ಟಡವೇ ನೆಲಗಚ್ಚಿರೋದನ್ನ ಕಂಡು ಭಯಭೀತರಾಗಿ ಒಂದು ವೇಳೆ ಮಕ್ಕಳು ಇದ್ದಾಗ ಈ ಘಟನೆ ಸಂಭವಿಸಿದರೆ ಭಾರಿ ದುರಂತವೇ ನಡೆದು ಹೋಗ್ತಾ ಇತ್ತು ಆದರೆ ರಾತ್ರಿಯಲ್ಲಿ ಘಟನೆ ನಡೆದಿರುವುದರಿಂದ ಅದೃಷ್ಟವಶಾತ್ ಎಲ್ಲರೂ ಸೇಫ್ ಆಗಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಮಾಜಿ ಕಾರ್ಪೊರೇಟರ್ ಸೈಯದ್ ಕಿಡಿಕಾರಿದ್ರು ಆ ಬಿಲ್ಡಿಂಗ್ ಸ್ವಲ್ಪ ಓಲ್ಡ್ ಆಗಿತ್ತು ಒಂದು ಒಂದು ಇಯರ್ ತಿಂಗಳ್ ಮುಂಚೆ ಎಮ್ ಎಲ್ ಎ ರಿಜ್ವಾನರ್ಷ ಸರ್ ಇಲ್ಲಿ ಬಂದ್ಬಿಟ್ಟು ಬಿಲ್ಡಿಂಗ್ ಎಲ್ಲ ಆಗ ಲೋಕಲ್ಸ್ ಎಲ್ಲ ಹೇಳಿದ್ರು ಬಿಲ್ಡಿಂಗ್ ಸ್ವಲ್ಪ ಓಲ್ಡ್ ಓಲ್ಡಾಗಿದ್ದ ಸರ್ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಬಿಲ್ಡಿಂಗ್ ಹೊಸ ಕಟ್ಕೊಡಿ ಅಂತ ಆಯ್ತಪ್ಪ ಅಂತ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿ ಬಿ ಎಂ ಪಿ ಡಿಪಾರ್ಟ್ಮೆಂಟ್ಗೆ ಸಾಹೇಬರು ಕರೆಸಿ ಲೀನ ಕರೆಸಿ ಅವರಿಗೆಲ್ಲ ಹೇಳಿದ್ರು ಬಿಲ್ಡಿಂಗ್ ಸ್ವಲ್ಪ ಹಳೇದಾಗಿದ್ದಪ್ಪ ಚಿಕ್ಕ ಮಕ್ಕಳದ ಇಲ್ಲೆಲ್ಲ ಓದ್ತಾ ಇದ್ದಾರೆ ಅವರಿಗೆಲ್ಲ ಶಿಫ್ಟ್ ಮಾಡಿ ನಾನು ಹೊಸ ಬಿಲ್ಡಿಂಗ್ ಕಟ್ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೊಸ ಬಿಲ್ಡಿಂಗ್ ಗೆ ಟೆಂಡರ್ ಕರ್ಸಿದ್ದಾರೆ ಪ್ರೊಸೆಸ್ ನಲ್ಲಿ ಇದೆ ನೆಕ್ಸ್ಟ್ ಮಂತ್ ಕೆಲಸ ಸ್ಟಾರ್ಟ್ ಮಾಡೋ ಇದಿದ್ದು ಅವ್ರು ಶಿಫ್ಟ್ ಮಾಡಬೇಕಾಗಿತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಯಾಕೆ ಶಿಫ್ಟ್ ಮಾಡಿಲ್ಲ ಡೈಲಿ ತನಕ ಅಡ್ಮಿಷನ್ 90 ಆಗಿದೆ ಶನಿವಾರ ಶುಕ್ರವಾರ ಸಾಲೆ ನಲ್ಲಿ ಇತ್ತು ಈ ತರ ಕಟ್ಟಡ ಆಗಿದೆ ಅನ್ನೋ ದೂರೇನು ಕೊಟ್ಟಿರೋ ಇಲ್ಲ ಹೇಳಿದ್ರು ಬಿಲ್ಡಿಂಗ್ ಶಿಫ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಅಷ್ಟೋ ಈಗ ಆಗಿದೆ ಸದ್ಯ ಕಟ್ಟಡದ ಅವಶೇಷಗಳನ್ನ ಪಾಲಿಕೆ ಸಿಗ್ ತೆರವು ಮಾಡಿದ್ದಾರೆ ಆದರೆ ಇಷ್ಟೆಲ್ಲ ಅನಾಹುತ ಆದರೂ ಪಾಲಿಕೆ కమిಷನರ್ ಸ್ಥಳಕ್ಕೆ ಭೇಟಿ ಕೊಡದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅನ್ನೋ ಆರೋಪ ಕೂಡ ಹೋಗಿ ಆಡತಿದೆ ಇನ್ನಾದರೂ ಬಿಬಿಎಂಪಿ ಹೆಚುತ್ಕೊಳ್ಳುತ್ತಾ ಕಾರ್ಯ ನೋಡಬೇಕು ಮಾರುತಿ ಬೆಳ್ಳೂರು ಪಬ್ಲಿಕ್ ಟಿವಿ ಬೆಂಗಳೂರು